ಬೆಳಗಾವಿಯಲ್ಲೂ ಚಂಬಳಕು ಬೀರಿದ ಚನ್ನವೀರ ಕಣಿವಿ. ಕಾವ್ಯದ ಮೂಲಕ ಸಮಾಜದಲ್ಲಿ ಸುಧಾರಣೆ ಬದಲಾವಣೆಗೆ ಹಂಬಲಿಸಿದ ಖ್ಯಾತ ಕವಿ ಡಾಕ್ಟರ್ ಚನ್ನವೀರ ಕಣಿವಿ ಅವರು ಕುಂದಾನಗರಿಯಲ್ಲಿಯೂ ತಮ್ಮ ಜ್ಞಾನದ ಮಾರ್ಗದರ್ಶನದ ಚಂಬಳಕು ಬೀರಿದ್ರು. ಗಡಿಯಲ್ಲಿ ಭಾಷೆಗೆ ನೆಲಕ್ಕೆ ಧಕ್ಕೆಯಾದಾಗ ದನಿ ಎತ್ತಿದ್ರು. ಅದ್ದೂರಿಯಾಗಿ ನಡೆದ ಸವದತ್ತಿ ಯಲ್ಲಮ್ಮನ ಜಾತ್ರೆ, ಲಕ್ಷಾಂತರ ಭಕ್ತರಿಂದ ದರ್ಶನ. ಕಳೆದೆರಡು ವರ್ಷಗಳಿಂದ ಕೊರೋನಾ ಆಭರದ ಹಿನ್ನೆಲೆ ಸಭೆ ಸಮಾರಂಭ ಹಾಗೂ ಜಾತ್ರೆಗಳಿಗೆ ನಿಷೇಧ ಹೇರಲಾಗಿತ್ತು. ಎರಡು ವರ್ಷಗಳ ಬಳಿಕ ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಇಂದು ಭಾರತ ಹುಣ್ಣಿಮೆಯ ಜಾತ್ರೆಯ ಸಂಭ್ರಮ ಮನೆ ಮಾಡಿದ್ದು ಭಕ್ತರು ದೇವಿಯ ದರ್ಶನ ಪಡೆದರು. ಹಿಜಾಬ್ ಹೆಸರಲ್ಲಿ ಕಾನೂನು ಉಲ್ಲಂಘನೆಗೆ ಅವಕಾಶ ಕೊಡಬೇಡಿ, ಬೆಳಗಾವಿ ಡಿಸಿಗೆ ಮನವಿ. ಹಿಜಾಬ್ ವಿವಾದ ಸಂದರ್ಭ ಹೈಕೋರ್ಟ್ ನೀಡಿರುವ ಮಧ್ಯಂತರ ಆದೇಶದಲ್ಲಿ ಕಾಲೇಜುಗಳ ಅಭಿವೃದ್ಧಿ ಮಂಡಳಿ ಸೂಚನೆಯ ಮೇರೆಗೆ ಇರುವ ಸಮವಸ್ತ್ರ ಸಂಹಿತೆ ಪಾಲಿಸಬೇಕು ಎಂದು ರಾಜ್ಯದ ಹ್ಯೂಮನ್ ರೈಟ್ಸ್ ಅಡ್ವೊಕೇಟ್ಸ್ ಫೋರಂನ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಅವರಿಗೆ ಇಂದು ಮನವಿ ಸಲ್ಲಿಸಿದರು. ಆರ್ಸಿ ನಗರದಲ್ಲಿ ರಾಶಿ ಸಮಸ್ಯೆ, ಸೂಕ್ತ ಬಸ್ ಇಲ್ಲ, ಸರಿಯಾದ ನೀರಿಲ್ಲ, ಸಮಸ್ಯೆ ಕೇಳುವರಿಲ್ಲ. ಬೆಳಗಾವಿಯ ರಾಣಿ ಚೆನ್ನಮ್ಮ ನಗರದಲ್ಲಿ ಬಸ್ ಮತ್ತು ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಇದನ್ನು ವಿರೋಧಿಸಿ ಇಂದು ಇಲ್ಲಿನ ವಿದ್ಯಾರ್ಥಿಗಳು ಆರ್ಸಿ ನಗರ ಲಕ್ಷ್ಮೀ ದೇವಸ್ಥಾನದ ಬಳಿ ಪ್ರತಿಭಟನೆ ನಡೆಸಿದರು. ಯಾವುದೇ ಮಗು ಲಸಿಕೆಯಿಂದ ವಂಚಿತಗೊಳ್ಳಬಾರದು, ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ. ಅಲೆಮಾರಿ ಜನಾಂಗ, ಗುಡ್ಡುಗಾಡು ನಿವಾಸಿಗಳು ಹಾಗೂ ವಲಸೆ ಕಾರ್ಮಿಕರ ಮಕ್ಕಳು ಸೇರಿದಂತೆ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತರಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ತಿಳಿಸಿದರು. ಗಡಿನಾಡಿನಲ್ಲಿ ಕಡಿಮೆಯಾದ ಕೊರೋನಾ ಕಾಟ, ಇಂದು 73 ಪಾಸಿಟಿವ್ ದಾಖಲು. ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಸಂಪೂರ್ಣ ಇಳಿಕೆ ಕಂಡಿದ್ದು ಗಡಿನಾಡಿನ ಜನತೆಯಲ್ಲಿ ಸಮಾಧಾನಕರ ವಾತಾವರಣ ನಿರ್ಮಾಣವಾಗಿದೆ. ಇಂದು 73 ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು ಒಬ್ಬ ವ್ಯಕ್ತಿ ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾನೆ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.